ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿರೋ ಅಂತ ಅನ್ಕೊಂತೀನಿ. ಬನ್ನಿ, ಇವತ್ತಿನ ವೀಡಿಯೋದಲ್ಲಿ ನಾನು ಶ್ರಾವಣ ಶುಕ್ರವಾರದ ಪೂಜೆಯನ್ನು ಯಾವ ರೀತಿ ಮಾಡಿದೆ ಅಂತ ಇವಡಲ್ಲಿ ಶೇರ್ ಮಾಡ್ಕೊತಾ ಇದ್ದೀನಿ. ಕೊನೆವರೆಗೂ ವೀಡಿಯೋನ ನೋಡಿ, ಮಿಸ್ ಮಾಡಿದೆ, ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬನ್ನಿ, ಮೊದಲನೇದಾಗಿ ಬೆಳಗ್ಗೆ ಬೇಗನೆ ಎದ್ದಿದ್ದೆ, ಆಲ್ಮೋಸ್ಟ್ ನಾಲ್ಕೂವರೆ ಆಗಿತ್ತು. 4 ಗಂಟೆಗೆ ಅಲಾರಾಮ್ ಇಟ್ಕೊಂಡಿರ್ತೀನಿ, ಬಟ್ ಎದ್ದೋಳೋಷ್ಟ್ರಲ್ಲಿ 4:30 ಆಗುತ್ತೆ. ಯಾಕೆಂದರೆ ನನ್ನ ಮಗಳು ಏನು ಅಂತಂದರೆ, ನಾನು ಎದ್ದೋಳೋ ಟೈಮ್ ಕರೆಕ್ಟಾಗಿ ಎದ್ಬಿಡ್ತಾಳೆ, ಮತ್ತು ಅವಳನ್ನ ಮಲಗಿಸಿ ನಾನು ಎದ್ದು ಬರೋ ಅಷ್ಟರಲ್ಲಿ ಒಂದು 1/2 ಅವರ್ ತಡವಾಗುತ್ತೆ. ಒಂದೊಂದ್ಸಲಿ ಏನಿಲ್ಲ, ಮಲಗಿರ್ತಾಳೆ, ಬೇಗನೆ ಎದ್ದುಬಿಡ್ತೀನಿ. ಇವತ್ತು ಹಾಗಾಯಿತು, ಶುಕ್ರವಾರ ದಿನ 4 ಗಂಟೆಗೆ ಎದ್ದೋಳೋಣ ಅಂದ್ಕೊಂಡು ಒಂದು 4:30 ಆಗೋಯ್ತು ಎದ್ದೋಳೋ ಅಷ್ಟರಲ್ಲಿ. ಓಕೆ, ಪರವಾಗಿಲ್ಲ ಅಂತ ಅಂದ್ಬಿಟ್ಟು ಎದ್ದು ಈಗ ಕಸ ಎಲ್ಲ ಗುಡಿಸಿ ಮನೆಯೆಲ್ಲ ಒರೆಸ್ಕೊಂಡು ಬರ್ತಾ ಇದ್ದೀವಿ ಒಂದು ಕಡೆಯಿಂದ. ಒಂಥರ ಏನು ಅಂತಂದರೆ, ಬೆಳಗಿನ ಜಾವ ಪೂಜೆ ಮಾಡೋದಕ್ಕೆ ನಡುವೆ ಅಂತೂ ತುಂಬ ಖುಷಿ ಆಗ್ತಿದೆ. 3 ದಿವಸದಿಂದ ಕಂಟಿನ್ಯೂಸ್ ಆಗಿ ಇದೇ ರೀತಿಯಾಗಿ 4 ಗಂಟೆಗೆ ಎದ್ದು ಪೂಜೆನ ಮಾಡ್ತಾ ಇದ್ದೀನಿ. ಇನ್ನೊಂದೇನು ಅಂದರೆ, ಮಕ್ಕಳದು ಡಿಸ್ಟರ್ಬೆನ್ಸ್ ಇಲ್ಲ ನನಗೆ. ಮೊದಲನೇದಾಗಿ ಅವಳು ಒಂದು 2 ಸಲ ಎದ್ದೋಳ್ತಾಳೆ, ಬಟ್ ಆದರೂ ಪರವಾಗಿಲ್ಲ, 2 ಸಲ ಎದ್ರೂ ಮಲಗಿಸ್ಬಿಟ್ಟು ಮತ್ತೆ ಬರ್ತೀನಿ. ಒಂಥರ ಬೆಳಗಿನ ಜಾವ ಅಲ್ವಾ, ಬ್ರಾಹ್ಮಿ ಮುಹೂರ್ತ ಅನ್ನೋದೇನಿದೆ ನಿಜವಾಗ್ಲೂ ತುಂಬಾ ಚೆನ್ನಾಗಿರುತ್ತೆ, ಒಂಥರ ಫೀಲ್ ಆಗುತ್ತೆ ಅಂತಲೇ ಹೇಳ್ಬೋದು. ತುಂಬಾ ಖುಷಿ ಕೊಡುತ್ತೆ ಆ ಟೈಮಲ್ಲಿ ನನಗೆ, ಪೂಜೆ ಮಾಡೋದಾಗಿರ್ಬೋದು, ಕೆಲಸ ಮಾಡೋದು, ಕಾಮಾಗಿರುತ್ತೆ. ಎಲ್ಲರೂ ಕೂಡ ಮಲಗಿರ್ತಾರೆ, ಒಂಚೂರು ಏನೂ ಸೌಂಡ್ ಇರಲ್ಲ, ನಾನು ಕೂಡ ಆರಾಮಾಗಿ ಕೆಲಸನ ಮಾಡ್ಕೊತಾ ಇರ್ತೀನಿ. ಒಂಥರ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು, ನನ್ನ ಎಕ್ಸ್ಪೀರಿಯೆನ್ಸ್ ನಾನು ಶೇರ್ ಮಾಡ್ಕೊಂಡಿದ್ದೀನಿ. ಹಾಗೆ ಕಸ ಗುಡಿಸಿ ಮನೆಯಲ್ಲಿ ಒರೆಸಿ ಸ್ನಾನ ಮುಗಿಸ್ಕೊಂಡು ಬಂದು ಈಗ ವಸಲನ್ನ ಸಾರಿಸ್ಕೊತಾ ಇದ್ದೀನಿ. ಇಷ್ಟೆಲ್ಲ ಮಾಡೋ ಅಷ್ಟು ನಾನು 1 ಅವರ್ 1.5 ಅವರ್ ಬೇಕೇ ಬೇಕು. ಯಾಕೆಂದರೆ ಮಧ್ಯದಲ್ಲಿ ಅವಳೊಂದು ಸ್ವಲ್ಪ ಎದ್ದೊಳ್ತಾಳೆ, ಅವಳಿಗೊಂದು ನಂಗೆ 20 ಮಿನಿಟ್ಸ್ ಟೈಮ್ ಕೊಡ್ತೀನಿ, ಹಾಗಾಗಿ ಸ್ವಲ್ಪ ಲೇಟೇ ಆಗಿಬಿಡುತ್ತೆ. 4:30 ಎದ್ದು ಎದ್ದೊಳೋದ್ರಿಂದ ನಾನು ಎದ್ದು ಫ್ರೆಶ್ ಅಪ್ ಆಗಿ ಮತ್ತೆ ಒಂದು ಗ್ಲಾಸ್ ಬಿಸಿನೀರು ಕುಡಿದು ನಂತರ ನಾನು ಕಸ ಗುಡಿಸಿ ಮನೆಯೆಲ್ಲ ಒರೆಸೋದು, ಆಮೇಲೆ ಸ್ನಾನ ಮುಗಿಸ್ಕೊಂಡು ಬಂದು ನಂತರ ಈಗ ವಸಲನ್ನ ಸಾರಿಸ್ಕೊತಾ ಇದ್ದೀನಿ. ಶುಕ್ರವಾರ ಪೂಜೆ ಅಂತಂದರೆ ಏನು ವಿಶೇಷವಾಗಂತ ಏನೂ ಇಲ್ಲ, ಯಾವಾಗಲೂ ಯಾವ ರೀತಿ ಮಾಡ್ತೀನಿ ಅದೇ ರೀತಿಯೇ. ಆದ್ರೂ ಶ್ರಾವಣ ಶುಕ್ರವಾರ ಅಂತಂದರೆ ಒಂಥರ ತುಂಬ ಚೆನ್ನಾಗಿರುತ್ತೆ, ಒಳ್ಳೆ ದಿನಗಳು ಅಂತ ಒಬ್ಬರು ಕಮೆಂಟ್ ಮಾಡಿದ್ರಿ. ಆಷಾಢ ಶುಕ್ರವಾರದಲ್ಲಿ ಪೂಜೆ ತಿಳಿಸ್ಕೊಟ್ಟ ಹಾಗೆ ಶ್ರಾವಣದಲ್ಲಿ ಯಾವ ರೀತಿ ಪೂಜೆ ಮಾಡೋದು ಅಂತ ತಿಳಿಸ್ಕೊಡಿ ಅಂತ ಕಮೆಂಟ್ ಮಾಡಿದ್ರಿ. ಏನು ಅಂತಂದರೆ, ಶ್ರಾವಣದ ಶ್ರಾವಣ ಶನಿವಾರದಲ್ಲಿ ಅಂದರೆ ಶುಕ್ರವಾರ ಅಂದರೆ ತುಂಬ ಒಳ್ಳೆಯದೇ. ಆಷಾಢ ಶುಕ್ರವಾರ ಯಾವತ್ತಿ ಪೂಜೆ ಮಾಡ್ತೀವೋ ಅದೇ ರೀತಿಯಾಗಿ ನೀವು ಶ್ರಾವಣ ಶುಕ್ರವಾರನೂ ಕೂಡ ಪೂಜೆ ಮಾಡ್ಬೋದು. ನಾನು ಆಷಾಢದಲ್ಲಿ ನಾನು ಶುಕ್ರವಾರ ಹೊತ್ತು ಪ್ರಿಫ್ರೆನ್ಸ್ ಕೊಡ್ತಾ ಇದ್ದೆ ಪೂಜೆಗಳಿಗೆ, ಅದೇ ರೀತಿಯಾಗಿ ನಾನು ಶ್ರಾವಣ ಶನಿವಾರಗಳು ಪ್ರಿಫ್ರೆನ್ಸ್ ಕೊಡ್ತೀನಿ ಜಾಸ್ತಿ. ನಮ್ಮ ಮನೆ ದೇವ್ರು ಬಂದ್ಬಿಟ್ಟು ವೆಂಕಟೋಳ ಸ್ವಾಮಿ ಆಗಿರೋದ್ರಿಂದ ನಾವು ಶ್ರಾವಣ ಶನಿವಾರ ಹಬ್ಬವನ್ನು ಮಾಡ್ತೀವಿ, ವಾರ ಕೂಡ ನಾವು ಪೂಜೆ ಮಾಡಬೇಕಾಗುತ್ತೆ. ಹಾಗಾಗಿ ನಾನಿಲ್ಲಿ ಶುಕ್ರವಾರ ಯಾವ ರೀತಿ ಮಾಡ್ತೀನೋ ಯಾವಾಗಲೂ ಅದೇ ರೀತಿಯಾಗಿ ಪೂಜೆ ಮಾಡ್ಕೊತಾ ಇದ್ದೀನಿ. ಬಟ್ ಶನಿವಾರ ಹೊತ್ತು ನಾನು ಇದೆಲ್ಲ ದೇವ್ರ ಸ್ವಾಮಿನೆಲ್ಲ ತೊಳೆದು ಅವತ್ತು ನಾನು ಪೂಜೆಯನ್ನು ಮಾಡೋವಂಥದ್ದು. ಮತ್ತೆ ನನಗೆ ಅದೇ ರೀತಿಯಾಗಿ ಹೇಳ್ಕೊಟ್ಟಿರೋದು, ಅವ್ರಿಗೆ ಶನಿವಾರ ಅವತ್ತೇ ಕಲಶ ಕಲಿಸ್ಬೇಕು, ಅವತ್ತೇ ತೊಳೆದು ಅವತ್ತೇ ಪೂಜೆ ಮಾಡಬೇಕು. ಹಾಗಾಗಿ ನಾನು ಶನಿವಾರ ಹೊತ್ತೇ ಮಾಡ್ತೀನಿ. ಬಟ್ ನಾನು ಗುರುವಾರ ಹೊತ್ತೇ ನಾನು ಯಾವಾಗಲೂ ತೊಳೆಯೋದು, ಯಾಕೆ ನನಗೆ ಆಗಲ್ಲ ಶನಿವಾರ ಬೆಳಿಗ್ಗೆ ಎದ್ದು ಮಾಡೋದಕ್ಕಾಗಲ್ಲ ಅಂತಂದ್ಬಿಟ್ಟು ನಾನು ಗುರುವಾರನೇ ಎಲ್ಲ ತೊಳ್ಕೊಂಡು ಶುಕ್ರವಾರನೇ ಕಲಶ ಇಡ್ತೀನಿ. ಒಂದೊಂದ್ಸಲ ಏನು ಮಾಡ್ತೀನಿ ಅಂದರೆ, ಶನಿವಾರನೂ ಕೂಡ ತೊಳಿತೀನಿ, ಶನಿವಾರನ ತೊಳೆದು ಕಳಶ ಇಡ್ತೀನಿ. ನಮ್ಮತ್ತೆ ಇಲ್ಲಾಂದರೆ ನನಗೆ ಬೈತಾರೆ, ಶನಿವಾರ ಹೊತ್ತೇ ಕಳಶ ಇಡಬೇಕು ಅಂತ ನಾನು ಮದುವೆ ಆಗಿ ಬಂದಾಗಲೇ ನನಗೆ ಹೇಳಿದ್ರು. ನಮ್ಮಮ್ಮ ಮನೇಲೆಲ್ಲ ನಾವು ಗುರುವಾರನೇ ತೊಳೆದು ಶುಕ್ರವಾರ ಕಳಶ ಇಡ್ತಾ ಇದ್ದಿದ್ದು, ಅಂದರೆ ಶುಕ್ರವಾರ ಅವ್ರದ್ದು ಮನೆ ದೇವರು ನಮ್ಮಮ್ಮ ಅವ್ರದ್ದು. ಬಟ್ ನಮ್ಮತ್ತೆ ಮನೆಯವ್ರದ್ದು ವೆಂಕಟೋಳ ಸ್ವಾಮಿ ಆಗಿರೋದ್ರಿಂದ ಅವ್ರು ಶನಿವಾರನೇ ತೊಳೆದು ಇಡಬೇಕು ಅಂತಾರೆ. ಬಟ್ ನಾನು ಇಡೀ ದೇವ್ರ ಮನೆ ಕ್ಲೀನ್ ಮಾಡಬೇಕಲ್ವ, ಹಾಗಾಗಿ ನಾನು 15 ದಿವಸಕ್ಕೊಂದ್ಸಲಿ ಇಡೀ ಮನೆ ದೇವ್ರ ಕ್ಲೀನ್ ಮಾಡೋದು. ವಾರ ವಾರ ಬರೀ ದೇವ್ರ ಮನೆ ಅಂದರೆ ದೇವ್ರ ಪಾತ್ರೆಗಳು ಮಾತ್ರ ನಾನು ವಾಶ್ ಮಾಡ್ಕೊತೀನಿ 15 ದಿವಸಕ್ಕೊಂದ್ಸಲಿ. ಅಂದರೆ ಅಮಾವಾಸ್ಯೆ ಪೌರ್ಣಮಿಗೆ ಈ ರೀತಿಯಾಗಿ 15 ಡೇಸ್ ಒಂದು ಅಮಾವಾಸ್ಯೆ ಪೌರ್ಣಮಿಗೆ ನಾನು ಈ ರೀತಿಯಾಗಿ ಎಲ್ಲ ಇಡೀ ದೇವ್ರ ಮನೆ ಕ್ಲೀನ್ ಮಾಡಿ ನಾನು ಪೂಜೆನ ಮಾಡೋವಂಥದ್ದು. ಹಂಗೆ ನಾನು ಹೆಂಗೆ ಅಂದರೆ ಹೆಂಗಾದರೆ ಹಂಗೆ ಮಾಡ್ತೀನಿ. ಗುರುವಾರ ಹೊತ್ತನೇ ತೊಳಿಬೇಕು ಈ ಥರ ಅಂತೆಲ್ಲ, ಅಮಾವಾಸ್ಯೆ ಇನ್ನೇನು ಹತ್ರದಲ್ಲಿದ್ದರೆ ಅಮಾವಾಸ್ಯೆ ದಿನವೇ ತೊಳೆದ್ಬಿಡ್ತೀನಿ, ಅಲ್ಲ ಹಿಂದಿನ ದಿನ ತೊಳೆದು ಅಮಾವಾಸ್ಯೆ ದಿನ ಕಳಶ ಇಡ್ತೀನಿ, ಇಲ್ಲ ಅಂತಂದರೆ ಗುರುವಾರ ತೊಳೆದು ಶುಕ್ರವಾರ ಇಡ್ತೀನಿ. ಈ ಥರ ಇವಾಗ ಶ್ರಾವಣ ಶನಿ ಆಗಿರೋದ್ರಿಂದ ಈ ತಿಂಗಳೆಲ್ಲ ನಾನು ಶನಿವಾರ ಹೊತ್ತನೇ ಎಲ್ಲನೂ ಕೂಡ ಪಾತ್ರೆಗಳೆಲ್ಲ ತೊಳೆದು ಅವತ್ತೇ ಕೂಡ ನಾನು ಕಳಶ ಇಟ್ಟು ಪೂಜೆನ ಮಾಡಬೇಕಂಥದ್ದು, ನೈವೇದ್ಯ ಎಲ್ಲ ಇಟ್ಟು ಪೂಜೆನ ಮಾಡ್ಕೊತೀನಿ, ಈ ರೀತಿಯಾಗಿ ಪೂಜೆ ಮಾಡ್ಕೊತೀನಿ. ವಿಶೇಷವಾದ ಪೂಜೆ ಅಂತಂದರೆ ನೀವು ಯಾವ್ದು ಬೇಕಾದರೂ ಮಾಡ್ಬೋದು, ನಿಮ್ಮಿಷ್ಟ. ತುಂಬ ಪೂಜೆಗಳಿದ್ದಾವೆ, ನಿಮಗೆ ಏನಾದರೂ ಹರಕೆ ಇದ್ದರೆ, ಏನಾದರೂ ವ್ರತ ಮಾಡಬೇಕು ಅಂತ ನಿಮಗಿದ್ರೆ ಒಂದು ಬೆಸ್ಟ್ ಟೈಮ್ ಅಂತಲೇ ಹೇಳ್ಬೋದು, ದಿನಗಳು ಅಂತಲೇ ಹೇಳ್ಬೋದು. ನಾನು ಒಂದು ವ್ರತನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಶ್ರಾವಣ ಯಾವಾಗ ಸ್ಟಾರ್ಟ್ ಆಯಿತು, ಅಮಾವಾಸ್ಯೆ ದಿನ ಮಾನೆ ದಿನದಿಂದ ನಾನು ವ್ರತನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ, ಗುರುವಾರದಿಂದ ಸ್ಟಾರ್ಟ್ ಮಾಡಿದ್ದೀನಿ. ಈ ಬೆಸ್ಟ್ ಅಂದರೆ ನಾವು ಯಾರೂ ಕೂಡ ಮಾಂಸಾಹಾರಿ ಯಾರೂ ಕೂಡ ತಿನ್ನಲ್ವಲ್ಲ, ಹಾಗಾಗಿ ವ್ರತಗಳೆಲ್ಲ ಮಾಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ದಿನಗಳು ಕೂಡ ಅಷ್ಟೇ ಒಳ್ಳೆ ದಿನಗಳಾಗಿರೋದ್ರಿಂದ ಏನೇನೋ ವ್ರತಗಳು ಸ್ಟಾರ್ಟ್ ಮಾಡಬೇಕು ಅಂದರೆ ನೀವು ಆಷಾಢದಿಂದನೇ ಸ್ಟಾರ್ಟ್ ಮಾಡ್ಕೋಬೋದು. ನಾನಿಲ್ಲಿ ಶ್ರಾವಣದಿಂದ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಹಾಗಾಗಿ ನಿಮಗೆ ಯಾವ ವ್ರತ ಮಾಡಬೇಕು ಅನಿಸುತ್ತೋ, ತುಂಬ ಯೂಟ್ಯೂಬಲ್ಲಿ ವೀಡಿಯೋಸ್ ಇದೆ, ತುಂಬ ನೀವು ಬೇಕಾದ್ರೆ ಸರ್ಚ್ ಮಾಡಿ ನೀವು ತಿಳ್ಕೊಂಡು ನೀವು ಮಾಡ್ಕೊಳ್ಳಿ. ನನಗೆ ಎಷ್ಟು ಗೊತ್ತೋ ಅಷ್ಟು ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ನಾನು ಹೇಳೋದೇನು ಅಂತಂದರೆ,
ನಾವು ಬ್ರಾಹ್ಮಿ ಮೂರ್ತಲ್ಲಿದ್ದು ಪೂಜೆ ಮಾಡಿ ಬೇಡ್ಕೊಳೋದ್ರಿಂದ ಎಲ್ಲ ಆದಷ್ಟು ನಮ್ಮ ಕೋರಿಕೆಗಳೆಲ್ಲ ನೆರವೇರುತ್ತೆ ಅಂತ ನನ್ನ ನಂಬಿಕೆ. ನಾನು ಹಾಗಾಗಿ ಈ ನಡುವೆ ಬೆಳಗಿನ ಜಾವ ಎದ್ದು ನಾನು ಪೂಜೆನ ಮಾಡ್ಕೊತಾಯಿನಿ. ಈ ರೀತಿಯಾಗಿ ಸಿಂಪಲಾಗಿ ಮನೆ ನೀಟಾಗಿ ಮನೆಯೆಲ್ಲ ನೀಟಾಗಿ ಕ್ಲೀನ್ ಮಾಡಿ ಒಳ್ಳೆ ಭಕ್ತಿಯಿಂದ ಮನಸ್ಸಿಂದ ಪೂಜೆ ಮಾಡಿದ್ರೆ ಸಾಕು ಆ ದೇವರು ಉಳಿತಾರೆ ಅಂತಲೇ ಹೇಳ್ಬೋದು. ಅಷ್ಟೇ ಫ್ರೆಂಡ್ಸ್. ಓಕೆ, ಇಲ್ಲಿ ನಾನು ಶುಕ್ರವಾರ ಆಗಿರೋದನ್ನ ಕಾಮಾಕ್ಷಿ ದೀಪನ ಮಾತ್ರ ವಾಶ್ ಮಾಡಿಕೊಂಡು ಇಲ್ಲಿ ನೀಟಾಗಿ ಅದಕ್ಕೆ ಅರಿಶಿನ ಕುಂಕುಮ ಎಲ್ಲ ಇಟ್ಟು ತುಪ್ಪದ ದೀಪನ ಹಚ್ತಾ ಇದ್ದೀನಿ. ಶುಕ್ರವಾರ ಆಗಿರೋದ್ರಿಂದ ಕಾಮಾಕ್ಷಿ ದೀಪಕ್ಕೆ ಮಾತ್ರನೇ ತುಪ್ಪ ಹಚ್ತೀನಿ. ಇನ್ನು ಎರಡು ದೀಪಕ್ಕೂ ಬರೀ ಎಣ್ಣೆ ಹಾಕ್ಕೊಂಡು ಹಚ್ಕೊತಾ ಇದ್ದೀನಿ. ನಾಳೆ ಶ್ರಾವಣ ಶನಿವಾರ ಆಗಿರೋದ್ರಿಂದ ನಾನು ಶನಿವಾರ ಎಲ್ಲ ದೇವ್ರ ಪಾತ್ರಗಳೆಲ್ಲ ತೊಳ್ಕೊಂಡು ಪೂಜೆನ ಮಾಡಬೇಕಾಗುತ್ತೆ. ನಾಳೆನೂ ಬೆಳಗ್ಗೆ ಕೂಡ ಬೇಗ ಎದ್ದೇಳಬೇಕು ಅಂದ್ಬಿಟ್ಟು ಹಿಂದಿನ ದಿನವೇ ಎಲ್ಲ ಕೂಡ ಪ್ರಿಪ್ರೇಷನ್ ಮಾಡ್ಕೊತಾ ಇದ್ದೆ. ಓಕೆ, ಬನ್ನಿ ದೀಪ ಹಚ್ಚೋಣ. ಈ ರೀತಿಯಾಗಿ ನೋಡಿ ಸಿಂಪಲಾಗಿ ಪೂಜೆ ಮಾಡ್ಕೊತೀನಿ. ನಾನು ಯಾವುದೂ ಎಕ್ಸ್ಟ್ರಾ ಏನೂ ಮಾಡೋದಕ್ಕೆ ಹೋಗಲ್ಲ. ಮಾಡದೆ ಒಂದು ಎಕ್ಸ್ಟ್ರಾ ನೈವೇದ್ಯ ಹಾಗೆ ಏನಾದರೂ ಮಂತ್ರ, ಶುಕ್ರವಾರ ಅಂತಂದರೆ ಲಕ್ಷ್ಮೀ ಅಷ್ಟೋತ್ತರ, ಶನಿವಾರ ಅಂತಂದರೆ ವೆಂಕಟೋಳ ಸ್ವಾಮಿದು, ಈ ಥರ ಅಷ್ಟೋತ್ತರ ಮಂತ್ರ ಹೇಳ್ಕೊತೀನಿ ಬಿಟ್ಟರೆ ಅದು ಬಿಟ್ಟರೆ ಎಕ್ಸ್ಟ್ರಾ ಏನೂ ಮಾಡೋದಕ್ಕೆ ಹೋಗಲ್ಲ. ಯಾವುದಾದ್ರೂ ವ್ರತ ಸ್ಟಾರ್ಟ್ ಮಾಡಿದಂದರೆ ಆ ವ್ರತಕ್ಕೆ ಯಾವ ಪೂಜಾ ವಿಧಾನ ಇದೆಯೋ ಆ ವಿಧಾನ ನಾನು ಪಾಲಿಸ್ತೀನಿ ಅಷ್ಟೇ. ನನ್ನ ವ್ರತದ ಬಗ್ಗೆ ಆಗಲಿ ವ್ರತದ ಪೂಜೆದ ಬಗ್ಗೆ ಆಗಲಿ ನಿಮ್ಮ ಜೊತೆ ಶೇರ್ ಮಾಡಿಕೊಂಡಿಲ್ಲ ನಾನು. ಯಾಕೆಂದರೆ ಅದು ನನ್ನ ವ್ರತ, ನಾನು ಪರ್ಸ್ನಲ್ ನನ್ನ ಕೋರಿಕೆ ಈಡೇರೋದಕ್ಕೋಸ್ಕರ ನಾನು ವ್ರತನ ಮಾಡ್ತಾ ಇರೋದ್ರಿಂದ ನಾನು ನಿಮ್ಮ ಜೊತೆ ಶೇರ್ ಮಾಡಿಕೊಂಡಿಲ್ಲ. ಈಗ ಡೈಲಿ ಏನು ಪೂಜೆ ಮಾಡ್ತೀನಿ, ಶುಕ್ರವಾರ ಹೊತ್ತು ಆ ರೀತಿಯಾಗಿ ಪೂಜೆ ಮಾಡ್ಕೊತಾ ಇದ್ದೀನಿ. ಫಸ್ಟು ದೇವ್ರ ಮನೆಯಲ್ಲೆಲ್ಲ ಪೂಜೆ ಮಾಡ್ಕೊಂಬಿಟ್ಟೆ. ಆಚೆ ಕಡೆ ತುಂಬ ಗಾಳಿ ಇತ್ತು, ದೀಪ ಹಚ್ಕೊತಾನೆ ಇರಲಿಲ್ಲ ತುಳಸಿ ಹತ್ರ ಇಡೋದಕ್ಕೆ. ಹಾಗಾಗಿ ಇಲ್ಲಿ ನಾನು ಎರಡು ಕಡ್ಡಿನ ಹಚ್ಚಿ ಇಲ್ಲಿ ಕೂಡ ಕರ್ಪೂರ ಹಚ್ಕೊತೀನಿ. ನೋಡಿ ಎಷ್ಟು ಗಾಳಿ ಬರ್ತಾಯಿತ್ತು. ಅದಕ್ಕೆ ನಾನು ಹೊಸಲು ಮೇಲೆ ದೀಪನೇ ಹಚ್ಚಕ್ಕೆ ಹೋಗಲ್ಲ, ಯಾಕೆಂದರೆ ಆರೇ ಹೋಗ್ಬಿಡುತ್ತೆ. ಆ ತುಳಸಿ ಮುಂದೆನೂ ಅಷ್ಟೇ ಒಂದು 4-5 ಸಲ ಆರೋಯಿತು, ಮತ್ತು ದೀಪ ಹಚ್ಚಿ ಹಚ್ಚಿ ಸಾಕಾಯಿತು. ತುಂಬಾ ಗಾಳಿ ಇರುತ್ತೆ ನಮ್ಮ ಮನೆ ಹತ್ರ. ನೆಕ್ಸ್ಟ್ ಎಲ್ಲ ಪೂಜೆ ಎಲ್ಲ ಮಾಡಿದಾದಮೇಲೆ ನೆಕ್ಸ್ಟ್ ಇವಾಗ ನೋಡಿ ಲಾಸ್ಟಲ್ಲಿ ಶುಕ್ರವಾರ ನಾನು ಸಾಂಬ್ರಾಣಿ ಹೋಗಿ ಹಾಕ್ತೀನಿ. ಇದು ತುಂಬ ಒಳ್ಳೆಯದು, ವಾರಕ್ಕೆ ಒಂದು ಸಲನಾದರೂ ನೀವು ಆ ರೀತಿ ಸಾಂಬ್ರಾಣಿ ಹೋಗಿ ಹಾಕೋದ್ರಿಂದ ನೆಗೆಟಿವ್ ಎನರ್ಜಿ ಎಲ್ಲ ಹೊರಗೋಗಿ ಪಾಸಿಟಿವ್ ಎನರ್ಜಿ ಅನ್ನೋದು ಕ್ರಿಯೇಟ್ ಆಗುತ್ತೆ ಅಂತಲೇ ಹೇಳ್ಬೋದು. ಈ ರೀತಿ ಶುಕ್ರವಾರ ಹೊತ್ತು ಸಿಂಪಲಾಗಿ ಪೂಜೆ ಮಾಡ್ತೀನಿ. ಎಲೆ ಅಡಿಕೆ ಬಾಳೆಹಣ್ಣು ಅಷ್ಟೇ ಇಡ್ತೀನಿ, ನೈವೇದ್ಯ ಅಂತ ಏನೂ ಇಲ್ಲ. ವಿಶೇಷವಾಗಿ ಯಾವುದು ಪೂಜೆ ಇಲ್ಲ, ಹಾಗಾಗಿ ಶನಿವಾರ ಹೊತ್ತು ನಾನು ನೈವೇದ್ಯನ ಇಡ್ತೀನಿ. ಶ್ರಾವಣ ಶನಿವಾರ ಆಗಿರೋದ್ರಿಂದ ನಮ್ಮ ಮನೆ ದೇವರಿಗೆ ನಾನು ನೈವೇದ್ಯ ಇಟ್ಟು ಪೂಜೆಯನ್ನು ಮಾಡ್ತೀನಿ. ನೋಡಿ ಈ ರೀತಿಯಾಗಿ ಸಿಂಪಲಾಗಿ ನಾನು ಪೂಜೆಯನ್ನು ಮಾಡಿರೋಂಥದ್ದು. ನನ್ನ ಅನಿಸಿಕೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಡಿನಿ ಫ್ರೆಂಡ್ಸ್. ನನ್ನ ಅಭಿಪ್ರಾಯ ಏನು ಅಂತಂದರೆ ಭಕ್ತಿಯಿಂದ ಸ್ವಚ್ಛವಾಗಿ ಮನಸ್ಸಿಂದ ಪೂಜೆ ಮಾಡಿದ್ರೆ ಸಾಕು, ಅದರನ್ನ ಕೋರಿಕೆ ಕೇಳ್ಕೊಂಡ್ರೆ ಎಲ್ಲ ಕೂಡ ನೆರವೇರುತ್ತೆ ಅಂತ ಅಂದ್ಬಿಟ್ಟು ನಾನು ಈ ರೀತಿಯಾಗಿ ಮಾಡ್ಕೊತೀನಿ. ಎಕ್ಸ್ಟ್ರಾ ಏನೂ ಹೇಳೋಕ್ಕೋಗಲ್ಲ, ಹೀಗೆ ಮಾಡಬೇಕು ಹಾಗೆ ಮಾಡಬೇಕು ಅಂತ. ನೀವು ತುಂಬ ವೀಡಿಯೋಸಲ್ಲಿ ನೋಡಿದರೆ ನಾನು ಪ್ರತಿ ಎಷ್ಟು ವೀಡಿಯೋಸು ಪೂಜಾ ವೀಡಿಯೋಸ್ ತೋರಿಸು ನಾನು ಇದೇ ರೀತಿಯಾಗೇ ಮಾಡಿರೋದು. ಎಕ್ಸ್ಟ್ರಾ ನಾನು ಎಲ್ಲೂ ಕೂಡ ಏನೂ ಮಾಡಿಲ್ಲ, ನಿಮಗೆ ಗೊತ್ತಿರ್ಬೋದು ಮೊದಲಿಂದನೂ ನೋಡೋರಿಗೆ. ಹಾಗಾಗಿ ಇದನ್ನು ತಿಳಿಸ್ತಾ ಇದ್ದೀನಿ. ಹಾಗೆ ಪೂಜೆ ಎಲ್ಲ ಮುಗೀತು, ಪೂಜೆ ಎಲ್ಲ ಮುಗಿಯೋ ಅಷ್ಟರಲ್ಲಿ 6:30-7 ಗಂಟೆ ಏನೋ ಆಯಿತು. ಇವಾಗ 5:30-6 ಗಂಟೆಗೆಲ್ಲ ಬೆಳ್ಕರ್ದು ಬಿಟ್ಟಿರುತ್ತೆ. ನಿಧಾನವಾಗಿ ಆರಾಮಾಗಿ ಪೂಜೆ ಎಲ್ಲ ಮಾಡಿ ಒಂದು 10:30 ಗಂಟೆ ಆರಾಮಾಗಿ ಕೂತ್ಕೊಂಡಿದ್ದೆ. ನನ್ನ ಮಗನ ಸ್ಕೂಲ್ಗಿರೋದ್ರಿಂದ ಬೇಗ ಟಿಫನ್ ಕೂಡ ಮಾಡಿಬಿಡೋಣ ಅಂತ ಅಂದ್ಬಿಟ್ಟು ಟಿಫನ್ಗೆ ಇಡ್ತಾ ಇದ್ದೀನಿ. ರೈಸ್ ಇಡ್ತಾ ಇದ್ದೀನಿ, ಚಿತ್ರಾನ್ನ ಮಾಡೋಣ ಅಂತ ಅಂದ್ಬಿಟ್ಟು. ಹಾಗೆ ಹಾಲು ಕೂಡ ಕಾಯಿಸ್ತಾ ಇದ್ದೀನಿ. ನಮ್ಮ ಯಜಮಾನರು ಕೂಡ ಎದ್ದಿರೋರು ಕೂಡ ಕಾಫಿ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಈ ರೀತಿಯಾಗಿ ಟಿಫನ್ನ ಮಾಡ್ತಾ ಇದ್ದೀನಿ. ಮತ್ತು ಹಾಗೆ ನೋಡಿ ಲೈಟ್ ಆನ್ ಮಾಡಿದಾಗ ದೇವರು ನಮಗೆ ಹೆಂಗೆ ಕಾಣಿಸ್ತಾರೆ, ಈಗ ಲೈಟ್ ಆಫ್ ಮಾಡಿದಾಗ ಏನೋ ಒಂಥರ ಬೇರೆ ಥರ ನನಗೆ ಫೀಲ್ ಆಯಿತು. ಹಾಗಾಗಿ ವೀಡಿಯೋ ಮಾಡಿಕೊಂಡೆ ಲಾಸ್ಟಲ್ಲಿ. ನೋಡಿ ಲೈಟ್ ಆಫ್ ಮಾಡಿ ಈ ವೆಂಕಟೋಳ ಸ್ವಾಮಿ ತಿರುಪ್ತಿಲೆಲ್ಲ ಈ ಥರ ಲೈಟ್ಸ್ ಹಾಕಲ್ಲ ನೋಡಿ, ಈ ಥರ ದೀಪದಿಂದನೇ ಬೆಳಗಿರ್ತಾರೆ, ನೋಡೋದಕ್ಕೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ನನಗೂ ಒಂಥರ ತುಂಬಾ ಫೀಲ್ ಆಯಿತು ಇದು ನೋಡಿ, ದೀಪಗಳಿಂದ ಬೆಳಕು ಏನಿದೆ ಎಷ್ಟು ಚೆನ್ನಾಗಿ ಕಾಣಿಸುತ್ತಲ್ವ ದೇವ್ರ. ನಾನು ತಕ್ಷಣವೇ ಲೈಟ್ ಆಫ್ ಮಾಡಿಬಿಡ್ತೀನಿ ದೀಪ ಹಚ್ಚಿ ಪೂಜೆ ಎಲ್ಲ ಮಾಡಿದ ತಕ್ಷಣ, ಯಾಕೆಂದರೆ ಈ ಥರ ದೀಪದ ಬೆಳಕಲ್ಲಿ ನೋಡೋದಕ್ಕೆ ನಮ್ಗೆ ತುಂಬಾ ಇಷ್ಟ. ಹಾಗಾಗಿ ಇದೊಂದು ವೀಡಿಯೋ ಮಾಡಿಕೊಂಡೆ. ಫೈನಲಿ ಅನ್ನ ರೈಸು ಕೂಡ ಆಯಿತು, ಈಗ ಚಿತ್ರಾನ್ನ ಮಾಡೋಣ ಅಂತಂದ್ಬಿಟ್ಟು. ಈ ಥರ ಪೂಜೆ ಇರೋದ್ರಿಂದ ನಾನು ಆದಷ್ಟು ಸಿಂಪಲಾಗಿ ಏನಾದರೂ ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ಕೊತೀನಿ. ಚಿತ್ರಾನ್ನ ಪುಳಿಯೋಗರೆ ಈ ಥರದ್ದೇ ಜಾಸ್ತಿ, ಬೇರೆ ಎಲ್ಲ ಮಾಡೋದಕ್ಕೆ ಹೋಗೋಲ್ಲ, ತುಂಬ ಟೈಮ್ ಆಗಿಬಿಡುತ್ತೆ ಅಂದ್ಬಿಟ್ಟು. ಈ ಚಿತ್ರಾನ್ನ ಅಂತಂದರೆ ನಾನು ಅಷ್ಟು ಪುಡಿ ಹಾಕ್ತಾ ಇಲ್ಲ, ಕಾಯಿ ಚಿತ್ರಾನ್ನ ಮಾಡ್ತಾ ಇದ್ದೀನಿ, ಕಾಯಿ ತುರಿ ಹಾಕಿ ಮಾಡ್ತಾ ಇದ್ದೀನಿ. ಇದನ್ನು ಸೇಮ್ ಚಿತ್ರಾನ್ನ ಮಾಡ್ದಂಗೆನೆ ಏನೂ ಡಿಫ್ರೆನ್ಸ್ ಇಲ್ಲ, ಕಾಯಿ ಹಾಕ್ತೀನಿ ಅಷ್ಟೇ. ಮಾಮೂಲಿ ಸಾಸಿವೆ, ಜೀರಿಗೆ, ಕಡಲೆಬೇಳೆ, ಉದ್ದಿನಬೇಳೆ, ಕಡಲೆಬೀಜ, ಹಸಿಮೆಣಸಿನ್ಕಾಯಿ, ಕರಿಬೇವು, ಈರುಳ್ಳಿ ಇಷ್ಟನ್ನು ಕೂಡ ನೀವು ಚಿತ್ರಾನ್ನಕ್ಕೆ ಹಾಕೊಂಡೇ ಹಾಕೊತೀರ ಸೇಮು. ಬಟ್ ಇದಕ್ಕೆ ಅಷ್ಟನ್ನ ಹಾಕೊಲ್ಲ ನಾನು, ಇದನ್ನು ಚೆನ್ನಾಗಿ ಫ್ರೈ ಮಾಡಿಬಿಟ್ಟು ನಾನು ಹಸಿ ತೆಂಗಿನ ತುರಿನ ಹಾಕೊತೀನಿ. ನೀವು ಕೊಬ್ಬರಿ ಕೂಡ ಹಾಕೋಬೋದು, ಏನು ಪರವಾಗಿಲ್ಲ. ಹಸಿ ತೆಂಗಿನ ತುರಿ ಹಾಕ್ಕೊಂಡು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ಚಿತ್ರಾನ್ನ ರೆಡಿ ಆಗುತ್ತೆ. ಇದು ಕಾಯಿ ಚಿತ್ರಾನ್ನ ಅಂತ ಕರಿತೀನಿ ನಾನು, ತುಂಬ ಟೇಸ್ಟಿಯಾಗಿರುತ್ತೆ ಅಂತಲೇ ಹೇಳ್ಬೋದು.
ನನಗೂ ಕೂಡ ಈ ಥರ ಪ್ಲೇನ್ ಚಿತ್ರಾನ್ನ ಒಂದೊಂದ್ಸಲಿ ಇಷ್ಟಪಡ್ತೀನಿ. ಯಾವಾಗಲೂ ಅರಶಿನ ಪುಡಿ ಹಾಕಿ ಲೆಮನ್ ರೈಸ್ ತಿಂದು ತಿಂದು ಬೇಜಾರಾದಾಗ ಈ ರೀತಿಯಾಗಿ ಟ್ರೈ ಮಾಡಿ ಸಿಂಪಲಾಗಿ ಇಷ್ಟ ಆಗುತ್ತೆ. ಇದು ಥರ ಒಂಥರ ಡಿಫ್ರೆಂಟಾಗಿ ಟೇಸ್ಟ್ ಬರುತ್ತೆ. ನೀವು ಇದರಲ್ಲಿ ಈರುಳ್ಳಿ ಕೂಡ ಸ್ಕಿಪ್ ಮಾಡ್ಕೋಬೋದು, ಈರುಳ್ಳಿ ಸ್ಕಿಪ್ ಮಾಡಿಕೊಂಡ್ರೂ ಇನ್ನೂ ಕೂಡ ಚೆನ್ನಾಗಿರುತ್ತೆ. ನಾನು ಈರುಳ್ಳಿ ಹಾಕಿದ್ದೀನಿ, ಇದು ಕೂಡ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು. ನಮ್ಮ ಯಜಮಾನ್ರಿಗೆ ಈರುಳ್ಳಿ ಹಾಕಿದ್ರೆ ಈ ಚಿತ್ರಾನ್ನಕ್ಕೆ ತುಂಬ ಇಷ್ಟ. ಹಾಗಾಗಿ ಒಂಥರ ಪ್ಲೈನ್ ಇದು ಒಂಥರ ಏನು ಅಂತಂದರೆ ನಾವು ಅವಾಗವಾಗ ಒಂದು ಸ್ವಲ್ಪ ಬೇರೆ ಬೇರೆ ಚೇಂಜಸ್ ಮಾಡ್ತಾ ಇದ್ದರೆ, ಒಂದು ಇಂಗ್ರೀಡಿಯೆಂಟ್ ಮಿಸ್ ಮಾಡೋದಾಗಿರ್ಬೋದು, ಒಂದು ಇಂಗ್ರೀಡಿಯೆಂಟ್ ಆ್ಯಡ್ ಮಾಡೋದ್ರಿಂದ ಒಂದು ಸ್ವಲ್ಪ ಬೇರೆ ಡಿಫ್ರೆಂಟ್ ಟೇಸ್ಟ್ ಇದೆ ಅಂತಲೇ ಕೊಡ್ಬೋದು ಕೊಡುತ್ತೆ. ಈ ಥರ ಮಾಡೋದ್ರಿಂದ ಮನೆಯಲ್ಲಿ ಮಕ್ಕಳು ಕೂಡ ಹಸ್ಬೆಂಡ್ಸು ಕೂಡ ತಿಂತಾರೆ, ಬರೀ ಅದನ್ನೇ ಯಾವಾಗಲೂ ಚಿತ್ರಾನ್ನ ಪುಳಿಯೋಗರೆ ಮಾಡಿದ್ರೆ ಒಂಥರ ಬೋರ್ ಆಗ್ಬೋದು. ಈ ರೀತಿಯಾಗಿ ಮಾಡಿಕೊಟ್ರೆ ತುಂಬ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ಓಕೆ ಫ್ರೆಂಡ್ಸ್, ಐ ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಕೊಡಿ, ಮತ್ತು ಹಾಗೆ ಶೇರ್ ಮಾಡಿ, ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯ. ಇನ್ನೂ ನನ್ನ ಚಾನಲೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ಚಾನಲ್ನ ನೋಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ವೀಡಿಯೋ ಸಿಗ್ತೀನಿ, ಅಲ್ಲರೂ ಕೈ ತರಿ. ಥ್ಯಾಂಕ್ ಯು.